ಮಹನೀಯರಿಗೆ ಸಂಜಯ ಪ್ರಣಾಮಗಳನ್ನು ಸಲ್ಲಿಸುತ್ತಿದ್ದೇನೆ. ನನ್ನ ಕವನದ ಶೀರ್ಷಿಕೆ ಬುದ್ಧನನ್ನು ಹುಡುಕುತ್ತ. ವಾಚನಾಲಯದಲ್ಲಿ ಕುಳಿತು ಪುಸ್ತಕ ಓದುತ್ತಾ ಬರೆಯುತ್ತಾ ಅಧ್ಯಯನ ಮಾಡುತ್ತಾ ಚಿಂತಿಸುತ್ತಾ ಉಪನ್ಯಾಸ ನೀಡುತ್ತಾ ಹುಡುಕುತ್ತಿದ್ದೇನೆ ಮೌಲ್ಯಗಳ ಬುದ್ಧನನ್ನು. ವಾಚನಾಲಯದಲ್ಲಿ ಕುಳಿತು ಪುಸ್ತಕ ಓದುತ್ತಾ ಬರೆಯುತ್ತಾ ಅಧ್ಯಯನ ಮಾಡುತ್ತಾ ಚಿಂತಿಸುತ್ತಾ ಉಪನ್ಯಾಸ ನೀಡುತ್ತಾ ಹುಡುಕುತ್ತಿದ್ದೇನೆ ಮೌಲ್ಯಗಳ ಬುದ್ಧನನ್ನು. ಮನೆಯಲ್ಲಿ ಕುಳಿತು ದೂರದರ್ಶನ ನೋಡುತ್ತಾ ಸವಿ ಭೋಜನ ಸವಿಯುತ್ತಾ ವಿಚಾರ ಲಹರಿಗಳಿಗೆ ಟೀಕೆ ಟಿಪ್ಪಣಿ ಮಂಡಿಸುತ್ತಾ ಹುಡುಕುತ್ತಿದ್ದೇನೆ ಜ್ಞಾನದ ಬುದ್ಧನನ್ನು. ಮನೆಯಲ್ಲಿ ಕುಳಿತು ದೂರದರ್ಶನ ನೋಡುತ್ತಾ ಸವಿ ಭೋಜನ ಸವಿಯುತ್ತಾ ವಿಚಾರ ಲಹರಿಗಳಿಗೆ ಟೀಕೆ ಟಿಪ್ಪಣಿ ಮಂಡಿಸುತ್ತಾ ಹುಡುಕುತ್ತಿದ್ದೇನೆ ಜ್ಞಾನದ ಬುದ್ಧನನ್ನು. ದೇಶ ದೇಶಗಳ ನಡುವೆ ಯುದ್ಧ, ನೀರು, ಗಡಿ, ಭಾಷೆಗಳ ಕಲಹ, ಪರಮಾಣು ಬಾಂಬುಗಳ ಸ್ಫೋಟ, ಸಾವು ನೋವಿನ ಮಧ್ಯೆ ಹುಡುಕುತ್ತಿದ್ದೇನೆ ಅಹಿಂಸಾ ಬುದ್ಧನನ್ನು. ದೇಶ ದೇಶಗಳ ನಡುವೆ ಯುದ್ಧ, ನೀರು, ಗಡಿ, ಭಾಷೆಗಳ ಕಲಹ, ಪರಮಾಣು ಬಾಂಬುಗಳ ಸ್ಫೋಟ, ಸಾವು ನೋವಿನ ಮಧ್ಯೆ ಹುಡುಕುತ್ತಿದ್ದೇನೆ ಅಹಿಂಸಾ ಬುದ್ಧನನ್ನು. ಜನರಿಂದ ತುಂಬಿ ತುಳುಕುತ್ತಿರುವ ರೈಲಿನ ಬೋಗಿಗಳಲ್ಲಿ ಸಂಚಾರ ದಟ್ಟಣೆಯ ವಾಹನಗಳ ಕರ್ಕಶ ಧ್ವನಿಗಳ ಏರಿಳಿತದಲ್ಲಿ ಹುಡುಕುತ್ತಿದ್ದೇನೆ ಧ್ಯಾನಸ್ಥ ಬುದ್ಧನನ್ನು. ಜನರಿಂದ ತುಂಬಿ ತುಳುಕುತ್ತಿರುವ ರೈಲಿನ ಬೋಗಿಗಳಲ್ಲಿ ಸಂಚಾರ ದಟ್ಟಣೆಯ ವಾಹನಗಳ ಕರ್ಕಶ ಧ್ವನಿಗಳ ಏರಿಳಿತದಲ್ಲಿ ಹುಡುಕುತ್ತಿದ್ದೇನೆ ಧ್ಯಾನಸ್ಥ ಬುದ್ಧನನ್ನು. ಬುದ್ಧ ಸಿಕ್ಕಾನೆಯೇ? ಎಲ್ಲಿರುವನು ಬುದ್ಧ? ಬುದ್ಧ ಸಿಕ್ಕಾನೆಯೇ? ಎಲ್ಲಿರುವನು ಬುದ್ಧ? ಸೋಲುವ ಭೀತಿಯಲ್ಲಿ, ಸಾವಿನ ಆತಂಕದಲ್ಲಿ, ಕುಟುಂಬದ ಮೋಹದಲ್ಲಿ, ಹಣದ ದಾಹದಲ್ಲಿ, ಅಧಿಕಾರದ ಗುಂಗಿನಲ್ಲಿ, ಪ್ರಚಾರದ ಅಮಲಿನಲ್ಲಿ, ಸಾಧನೆಯ ಅಹಂಕಾರದಲ್ಲಿ ಬುದ್ಧ ಸಿಕ್ಕಾನೆಯೇ? ಸೋಲುವ ಭೀತಿಯಲ್ಲಿ, ಸಾವಿನ ಆತಂಕದಲ್ಲಿ, ಕುಟುಂಬದ ಮೋಹದಲ್ಲಿ, ಹಣದ ದಾಹದಲ್ಲಿ, ಅಧಿಕಾರದ ಗುಂಗಿನಲ್ಲಿ, ಪ್ರಚಾರದ ಅಮಲಿನಲ್ಲಿ, ಸಾಧನೆಯ ಅಹಂಕಾರದಲ್ಲಿ ಬುದ್ಧ ಸಿಕ್ಕಾನೆಯೇ? ಬುದ್ಧ ಬದುಕನ್ನು ಹುಡುಕುತ್ತಾ ಹೊರಟವ ಎಲ್ಲಿ ಸಿಕ್ಕಾನು? ಬದುಕನ್ನು ಜೀವಿಸದೆ ಬಿಟ್ಟವರಿಗೆ ಬುದ್ಧ ಬದುಕನ್ನು ಹುಡುಕುತ್ತಾ ಹೊರಟವ ಎಲ್ಲಿ ಸಿಕ್ಕಾನು? ಬದುಕನ್ನು ಜೀವಿಸದೆ ಬಿಟ್ಟವರಿಗೆ ತ್ಯಾಗ, ಕರುಣೆ, ತಾಳ್ಮೆ, ಸಂಯಮ, ಸಭ್ಯತೆ, ಪ್ರೀತಿ, ವಿನಯ, ಸ್ನೇಹ ಸಂಬಂಧಗಳು ಇಳಿಯದ ಶರೀರದೊಳಗೆ ಬುದ್ಧ ಹೇಗೆ ಸಿಕ್ಕಾನು? ತ್ಯಾಗ, ಕರುಣೆ, ತಾಳ್ಮೆ, ಸಂಯಮ, ಸಭ್ಯತೆ, ಪ್ರೀತಿ, ವಿನಯ, ಸ್ನೇಹ ಸಂಬಂಧಗಳು ಇಳಿಯದ ಶರೀರದೊಳಗೆ ಬುದ್ಧ ಹೇಗೆ ಸಿಕ್ಕಾನು? ಅವಕಾಶಕ್ಕಾಗಿ ಧನ್ಯವಾದಗಳು. ವೇದಿಕೆಯಲ್ಲಿ ಆಸೀನರಾದ ಸರಸ್ವತಿ ಪುತ್ರರು, ಸಾಹಿತ್ಯ ಲೋಕದ ಎಲ್ಲ ದಿಗ್ಗಜನ ಚರಣಕಮಲಗಳಿಗೆ ನಮಿಸುತ್ತಾ ಅವರುಗಳ ಆಶೀರ್ವಾದ ಕೋರುತ್ತಾ, ಗಡಿಭಾಗದಲ್ಲಿ ಕನ್ನಡ ಕಲರವಕ್ಕಾಗಿ ಹಗಲಿರುಳು ಶ್ರಮಿಸುತ್ತಿರುವ ಎಲ್ಲ ಹಿರಿಯರಿಗೂ ಹಾಗೂ ಕನ್ನಡ ಪ್ರೇಮಿಗಳಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳನ್ನು ತಿಳಿಸುತ್ತಾ, ನನ್ನಂತಹ ಎಳೆಯ ಮನಸ್ಸುಗಳಿಗೆ ಸ್ಫೂರ್ತಿ ಪ್ರೇರಣೆಯೂ ಆದ ಬಿ ಆರ್ ಎಲ್ ಮಿಶ್ರ ಕ್ಷಮೆಯನ್ನು ಕೋರುತ್ತಾ ನಾನೊಂದು ಕವಿತೆಯನ್ನು ವಾಚಿಸುತ್ತಿದ್ದೇನೆ. ಶೀರ್ಷಿಕೆ ಹೆಣ್ಣಿನ ಅಡಲು. ಅಮ್ಮ, ನಿನ್ನ ಒಡಲಾಳದ ಗಾಳವೇ ಎಷ್ಟೊಂದು ಚಂದವಿತ್ತು. ನೀ ಸುತ್ತಿದ ಕರುಳ ಬಳ್ಳಿಯೊಂದಿಗೆ ನಾ ಆಡುತ್ತಿದ್ದೆ, ಈಜುತ್ತಿದ್ದೆ ನಿನ್ನ ಶ್ರೀರಕ್ಷೆಯ ಭಾವದೊಂದಿಗೆ. ಅಮ್ಮ, ನಿನ್ನ ಒಡಲಾಳದ ಗಾಳವೇ ಎಷ್ಟೊಂದು ಚಂದವಿತ್ತು. ನೀ ಸುತ್ತಿದ ಕರುಳ ಬಳ್ಳಿಯೊಂದಿಗೆ ನಾ ಆಡುತ್ತಿದ್ದೆ, ಈಜುತ್ತಿದ್ದೆ ನಿನ್ನ ಶ್ರೀರಕ್ಷೆಯ ಭಾವದೊಂದಿಗೆ. ಎಷ್ಟೊಂದು ಬೆಚ್ಚಗಿದ್ದೆ ಅಡಗಿ ಕುಳಿತು ಎದೆಗೂಡಿನ ಬಿಸಿಯ ರಕ್ಷೆಯಲ್ಲಿ. ಧೂಳಿದೆ ಯಾಕಮ್ಮ ಹೊರಗೆ ಮರ್ಕಟ ಮನಸ್ಸುಗಳ ಮನುಜ ಲೋಕದೊಳಗೆ.
ಎಷ್ಟೊಂದು ಬೆಚ್ಚಗಿದ್ದೆ ಅಡಗಿ ಕುಳಿತು ಎದೆಗೂಡಿನ ಬಿಸಿಯ ರಕ್ಷೆಯಲ್ಲಿ ದೂಡಿದೆ ಯಾಕಮ್ಮ ಹೊರಗೆ ಮರ್ಕಟ ಮನಸ್ಸುಗಳ ಮನುಜಲೋಕದೊಳಗೆ ನೀ ಹಾಡಿದ ಲಾಲಿ ನನಗಿನ್ನೂ ನೆನಪಿದೆ ಗುನುಗುತ್ತಿದ್ದೆ ಉದರವ ನೇವರಿಸಿ ಸಂತೈಸುತ್ತಿದ್ದೆ ನೀ ಹಾಡಿದ ಲಾಲಿ ನನಗಿನ್ನೂ ನೆನಪಿದೆ ಗುನುಗುತ್ತಿದ್ದೆ ಉದರವ ನೇವರಿಸಿ ಸಂತೈಸುತ್ತಿದ್ದೆ ಬಂಗಾರಿ ರಾಜಕುಮಾರಿ ಮನೆ ಬೆಳಗುವ ದೀಪವೆಂದು ಬಂಗಾರಿ ರಾಜಕುಮಾರಿ ಮನೆ ಬೆಳಗುವ ದೀಪವೆಂದು ನಿನ್ನ ಗರ್ಭಗಳಿರುವಂತೆ ಇಲ್ಲಿ ಹೃದಯದ ಮಿಡಿತವಿಲ್ಲ ಪ್ರೀತಿ ಪ್ರೇಮ ಮಮತೆ ಗೌರವಾದರಗಳಿಲ್ಲ ಬರೀ ಕತ್ತಲು ಯಾರೋ ಆಲಿಸರು ನನ್ನ ಕೂಗಮ್ಮ ಯಾರೋ ಆಲಿಸರು ನನ್ನ ಕೂಗಮ್ಮ ನಾನೊಂದು ಮೊಗ್ಗು ಅರಳುವ ಹೂವು ನೆರಳು ನೀಡುವ ತರು ಎಂದು ತಿಳಿಯದೆ ಹಸಿದ ಕೀಚಕರಂತೆ ಕಾಲಿಹರಮ್ಮ ಇಂಡು ಹಿಸುಕಿ ತಿನ್ನುತ್ತಿಹರಮ್ಮ ನಾನೊಂದು ಮೊಗ್ಗು ಅರಳುವ ಹೂವು ನೆರಳು ನೀಡುವ ತರುವೆಂದು ತಿಳಿಯದೆ ಹಸಿದ ಕೀಚಕರಂತೆ ಕಾದಿಹರಮ್ಮ ಇಲ್ಲಿ ಹಿಸುಕಿ ತಿನ್ನುತ್ತಿಹರಮ್ಮ ಹಿಸುಕಬೇಕಿತ್ತು ಕತ್ತನು ನಾ ಹೆಣ್ಣೆಂದು ತಿಳಿದೊಡನೆ ಕತ್ತರಿಸಬೇಕಿತ್ತು ನಮ್ಮಿಬ್ಬರ ಜೀವನಾಡಿಯ ಬಳ್ಳಿಯ ಹಿಸುಕಬೇಕಿತ್ತು ಕತ್ತನು ನಾ ಹೆಣ್ಣೆಂದು ತಿಳಿದೊಡನೆ ಕತ್ತರಿಸಬೇಕಿತ್ತು ನಮ್ಮಿಬ್ಬರ ಜೀವನಾಡಿಯ ಬಳ್ಳಿಯ ದೂಡಿದೆ ಯಾಕಮ್ಮ ವಾಂಚೆಗಳ ಇಬ್ಬರ ಜೀವನಾಡಿಯ ಬಳ್ಳಿಯ ಹಿಸುಕಬೇಕಿತ್ತು ಕತ್ತನು ನಾನು ಹೆಣ್ಣೆಂದು ತಿಳಿದೊಡನೆ ಕತ್ತರಿಸಬೇಕಿತ್ತು ನಮ್ಮಿಬ್ಬರ ಜೀವನಾಡಿಯ ಬಳ್ಳಿಯ ದೂಡಿದೆ ಯಾಕಮ್ಮ ವಾಂಚೆಗಳ ಹಿಡಿತವಿರದ ಈ ಸೃಷ್ಟಿಯೊಳಗೆ ದೂಡಿದೆ ಯಾಕಮ್ಮ ವಾಂಚೆಗಳ ಹಿಡಿತವಿರದ ಈ ಸೃಷ್ಟಿಯೊಳಗೆ ಉಸಿರ ಬಿಗಿ ಹಿಡಿದು ನಿನಗಾಗಿ ಕಾದಿರುವೆ ಒಮ್ಮೆ ಬಾ ತಾಯಿ ನಿನ್ನೊಡಲ ಸೇರುವೆನು ಉಸಿರ ಬಿಗಿ ಹಿಡಿದು ನಿನಗಾಗಿ ಕಾದಿರುವೆ ಒಮ್ಮೆ ಬಾ ತಾಯಿ ನಿನ್ನೊಡಲ ಸೇರುವೆನು ಸಿಗುವುದೆನಗೆ ನಿನ್ನೊಡಲಲ್ಲಿ ಶಾಂತಿಯು ಭೂಗರ್ಭ ಸೇರಿದ ಮಗಳು ವೈದೇಹಿಯಂತೆ ಸಿಗುವುದೆನಗೆ ನಿನ್ನೊಡಲಲ್ಲಿ ಶಾಂತಿಯು ಭೂಗರ್ಭ ಸೇರಿದ ಮಗಳು ವೈದೇಹಿಯಂತೆ ಅವಕಾಶಕ್ಕಾಗಿ ಅನಂತ ಧನ್ಯವಾದಗಳು ಅದ್ಭುತವಾದ ಕವನ ಧನ್ಯವಾದಗಳು ಶ್ರೀಮತಿ ಗುಲಾಬಿ ರಾಘವೇಂದ್ರ ಇವರಿಗೆ ಈಗ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಕವಿ ಬಿ ಆರ್ ಲಕ್ಷ್ಮಣ ರಾಯರು ವೇದಿಕೆ ಕರೀತಿದ್ದಾರೆ ಗೌರವ ಕೊಡ್ಬೇಕು ಹೋಗು ಸರ್ ಅಷ್ಟು ದೊಡ್ಡವರು ಅಧ್ಯಕ್ಷ ಹೇಳಿ ಇಬ್ಬರು ಅಧ್ಯಕ್ಷ ಆದೇಶ ಮಾಡ್ತಾರೆ.